ಅವಂಗೆ ಸ್ವಾಗತ. ನಾನು ರೀ ಧೀರ ಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಬಹಳ ಬಹಳ ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡೋದಕ್ಕೆ ಅಂತ ವಾಪಸ್ ಆಗಿದ್ದೀವಿ. ನನ್ನ ಜೊತೆಗೆ ಈ ವಿಷಯದ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋಧವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇದೀಗ ಮಳೆಯ ಅಬ್ಬರ ಇಡೀ ರಾಜ್ಯಾದ್ಯಂತ ಜೋರಾಗಿದೆ. ಕೇವಲ ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ಅಂತ ಹೇಳಬಹುದು. ಮಳೆಯಿಂದಾಗಿ ಸೃಷ್ಟಿಯಾಗ್ತಿರುವಂತಹ ಅವಾಂತರಗಳು ಒಂದೆರಡಲ್ಲ. ಅಲ್ಲಲ್ಲಿ ಮನೆ ಬೀಳ್ತಾ ಇದೆ, ಮರಗಳು ಉರುಳ್ತಾ ಇವೆ, ನದಿ ತುಂಬಿ ಉಕ್ಕಿ ಹರಿತಾ ಇದೆ. ಆ ನದಿ ನೀರು ಅಥವಾ ಮಳೆ ನೀರು ಮನೆಗಳಿಗೆ ನುಗ್ತಾ ಇದೆ, ಆ ಹೊಲ ಗದ್ದೆಗಳಿಗೆ ನುಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ತಮ್ಮ ಆಸ್ತಿ ಪಾಸ್ತಿ, ತಮ್ಮ ಪ್ರೀತಿ ಪಾತ್ರರನ್ನ, ತಮ್ಮ ಬೆಳೆಯನ್ನ ಕಳೆದುಕೊಂಡು ಒಂದ್ ರೀತಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈ ಹಿಂದೆಯೂ ಕೂಡ ಇಂತಹದ್ದೇ ದೃಶ್ಯವನ್ನ ನಾವೀಗಾಗಲೇ ನೋಡ್ ಬಂದಿದ್ದೀವಿ. 2019 ಇದೇ ತರಹದ ಪ್ರವಾಹ ಅಥವಾ ಇದಕ್ಕಿಂತ ಭೀಕರವಾಗಿತ್ತು ಆ ಪ್ರವಾಹ ಪರಿಸ್ಥಿತಿ ಅಂತ ಹೇಳ್ಬಹುದು. ಎಸ್ಪೆಷಲಿ ಈ ಕಡೆ ಬೆಳಗಾವಿ ಭಾಗ, ಬೆಳಗಾವಿಯ ಗೋಕಾಕ್ ನದಿ ನೀರೇನಿತ್ತು, ಫಾಲ್ಸ್ ಇಂದ ಬರುವಂತದ್ದು ಅಥವಾ ಈ ಘಟಪ್ರಭಾ ನದಿ ನೀರಿನಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಆಗಿನ ಜನರಿಗೆ ಸಿಗಬೇಕಾಗಿದ್ದ ಬೆಳೆ ಪರಿಹಾರ ಅಥವಾ ಮಳೆಯಿಂದ ಆದ ನಷ್ಟ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಈಗ ಅಂತಹದೇ ಪರಿಸ್ಥಿತಿ ಮತ್ತೆ ಮುಂದೆ ಬಂದು ಕೂತಿದೆ. ನಾನು ಬಂದ್ಬಿಡ್ತೀನಿ ಅಂತ ದೆವ್ವವಾಗಿ ಜನರನ್ನ ಕಾಡಿಸ್ತಾ ಇದೆ. ಹೀಗಿದ್ರೂ ಕೂಡ ಆಡಳಿತ ಯಾವುದೇ ಆಕ್ಷನ್ ಅನ್ನ ತೆಗೆದುಕೊಳ್ಳದೆ ಅಥವಾ ಯಾವುದೇ ರೀತಿ ತಯಾರಿನ ಮಾಡ್ಕೊಳ್ಳದೆ ಆರಾಮಾಗಿ ಕೈ ಕಟ್ಟಿ ಕುಳಿತಿದೆ. ಸರ್, ಏನ್ ಹೇಳ್ತೀರಾ ಈ ಬಗ್ಗೆ? ಎಲ್ಲೂ ಕೂಡ ಪರಿಹಾರದ ಬಗ್ಗೆ ಅಥವಾ ಈ ತಯಾರಿಯ ಬಗ್ಗೆ ಅಥವಾ ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಇಂತ ಸಿಚುವೇಶನ್ ಅನ್ನೋದ್ರ ಬಗ್ಗೆ ಯಾರು ಕೂಡ ಅಷ್ಟು ಗಂಭೀರವಾಗಿ ಮಾತನಾಡ್ತಾ ಇಲ್ಲ. ಈ ಹಿಂದೇನು 2019 ಇದೇ ರೀತಿಯಾಗಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ. ನಾವು ಮುಖ್ಯವಾಗಿ ಮಾತಾಡಬೇಕಾಗಿತ್ತು ಇವತ್ತು ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಗೋಕಾಕ್ ತಾಲೂಕಿನ ಸುತ್ತಮುತ್ತಲ ಬಗ್ಗೆ ಅಥವಾ ಇದರ ಎಡಬಲದಲ್ಲಿ ಬರುತ್ತಿರುವಂತಹ ಘಟಪ್ರಭಾ ನದಿ ಮತ್ತು ಮಾರ್ಕಂಡೆ ಎರಡು ನದಿಗಳ ಒಂದು ಸಂಗಮ ಪ್ರದೇಶದಾಗಿರ್ಬೋದು ಅಥವಾ ಮುಂದುವರೆದು ಇದೇ ಕೃಷ್ಣಾ ನದಿ ಕೊಡುವಂತದ್ದಾಗಿರ್ಬೋದು. ಈ ಪ್ರದೇಶದಲ್ಲೇ ಲಾಸ್ಟ್ ಟೈಮ್ ಅಲ್ಲಿ ಕೊಯ್ನಾದಲ್ಲಿ ನೀರು ಹಚ್ಚಿ ಬಿಟ್ಟಿದ್ದಕ್ಕಾಗಿ ಕೃಷ್ಣಾ ನದಿ ಏಕಾಗಿ ನೀರು ಬಂದಿದ್ದಕ್ಕ ಅದಕ್ಕೆಲ್ಲ ಕೊಯ್ ನಮ್ಮ ಈ ಮಾರ್ಕಂಡೆ ನದಿ ಅದ್ರ ಸಹ ಶಿರೂರು ಡ್ಯಾಮು ಇನ್ನೂ ನೀರು ಚೋರ್ತಾರೆ ಬಂದಿದ್ದಕ್ಕಾಗಿ ಅಲ್ಲಿ ಬಹಳಷ್ಟು ಜೀವಹಾನಿ ಗೋಕಾಕ್ಕೆ ಅದ್ರ ನಗರ ಪ್ರದೇಶ ಆಗಿರ್ಬೋದು ಹಳ್ಳಿಗಳಿಗೂ ಸಾಕಷ್ಟು ಪಡಿಸಲ್ಪಟ್ಟರು. ಅನೇಕ ಮನೆ ಮಠಗಳನ್ನು ಕಳ್ಕೊಂಡ್ರು, ಜೀವಹಾನಿ ಆಯಿತು, ಜೊತೆಗೆ ಪ್ರಾಣಿಗಳ ಪ್ರಾಣಹಾನಿ ಆಯಿತು, ಜಾನುವಾರುಗಳದ್ದು ಒಂದು ಎರಡು ಹೇಳಲಿಕ್ಕಾಗದಂಥದ್ದು. ಅದರಲ್ಲೂ ಈ ಗೋಕಾಕದ ಈ ನಾವೇನು ಈ ಬ್ರಾಹ್ಮಣರ ಓಣಿ ಅಂತ ಹೇಳ್ತೀವಿ ಅದು ಕೆಳಗೆ ಬರುತ್ತಿರುವಂಥ ಅನೇಕ ಓಣಿಗಳು ಎಲ್ಲ ಕವರೇಜ್ ಆಗಿ ಭಾಳಷ್ಟು ಹಾನಿ ಆಗಿತ್ತು. ಅವತ್ತು ಆದಂಥ ಹಾನಿ ಅವತ್ತು ಬಂದ ಭೀಕರತೆ ನೋಡಿದಾಗ ಅವ್ರಿಗೆ ಸಪ್ರೇಟಾಗಿ ಆ ಜನಕ್ಕೆ ಹೊಳೆ ದಂಡೆ ಮೇಲೆ ಇದ್ದಂಥ ಜನರಿಗೆ ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು, ಅವ್ರಿಗೆ ಸ್ಥಾನ ಮಾಡಬೇಕಾಗಿತ್ತು. ಆದರೆ ಅದು ಯಾವುದೂ ಆಗದೆ ಅದೇ ಸ್ಥಳಗಳಲ್ಲಿ ಮತ್ತೆ ಮನೆಯಲ್ಲಿ ಕಂಡುಕೊಂಡಿದ್ದಾರೆ. ಇವತ್ತು ಆ ಜನರಿಗೆ ಮತ್ತೆ ಭೀಕರತೆ ಸ್ಟಾರ್ಟ್ ಆಗಿಬಿಟ್ಟದೆ. ಯಾಕಂದರೆ ನದಿ ಪ್ರವಾಹ ಎಲ್ಲಿ ಬರ್ತದೆ ಈಗಾಗಲೇ ಐಡೆಂಟಿಫಿಕೇಶನ್ ಅದ, ಅದು ಕೃಷ್ಣಾ ನದಿ ಹೊತ್ತು ಎಲ್ಲೆಲ್ಲಿ ಬರ್ತದೆ ಅಂತ ಎಲ್ಲವೂ ಐಡೆಂಟಿಫಿಕೇಶನ್ ಅದು ಎಲ್ಲಿ ಬರ್ತದೆ ಏನಾಗ್ತದೆ ಅಂತೇಳಿ. ಅದರಲ್ಲೂ 524 ಇನ್ನಷ್ಟು ಏರಿಸಿದ್ರಪ್ಪ ಅಂತಂದ್ರೆ ಇನ್ನೂ ಹೆಚ್ಚು ಬರ್ತದೆ ನೀರು ಕವರೇಜ್ ಆಗ್ತದೆ ಹಿನ್ನೀರು. ಆ ಹಿನ್ನೀರಿನ ಪ್ರಭಾವದಿಂದೆಲ್ಲ ಆದಂತ ಇದು ಇನ್ನೂ ಈಗ 519 ಅದ ಅದು ಅದೇ ನಮ್ಮ ಚಂದ್ರಕುಣ ಮುಂದೆ ಇದು ಆಯ್ತಪ್ಪ ಅಂದ್ರೆ ಇನ್ನೂ ಒಳತನ ಬಂದ್ಬಿಡುತ್ತದೆ ನೀರು. ಅಂಥದ್ರಲ್ಲಿ ನಾವು ಅಲ್ಲಲ್ಲ ಅಲ್ಲಲ್ಲ ಏನು ಮಾಡಿದ್ದೀವಪ್ಪ ಅಂತಂದ್ರೆ ಈ ಘಟಪ್ರಭಾ ನದಿ ದಂಡೆ ಮೇಲೆ ಕೆಲವೊಂದು ಡೈಕ್ಗಳು ನೋಡೋಣ ಮತ್ತೇನು ಮಾಡಿ ನೀರು ಒತ್ತ ಹೋಗುವಂಗೆ ಮಾಡಿದ್ವಿ. ಹೀಗಾಗಿ ಭಾಳಷ್ಟು ಹಾನಿ ಆಯ್ತು ಲಾಸ್ಟ್ ಟೈಮ್. ಅದರಲ್ಲಿ ಕೆಲವೊಂದು ಇಂಡಸ್ಟ್ರಿಗಳು ಸಹಿತ ಹಾಳಾಗಿ ಹೋಗ್ಬಿಟ್ಟು ಆ ಘಟನೆಯಲ್ಲಿ ಮನೆಗಳು ಹಾಳಾಗಿ ಹೋದವು, ಜನಕ್ಕೂ ಪೆಟ್ಟಾಯಿತು, ಎಲ್ಲನೂ ಆಯಿತು. ಅಂಥ ಮತ್ತೊಂದು ವಿಷಯ ಆಗ್ತದೆ ಅನ್ನೋದು ಭಯ ಗೋಕಾಕ್ ಜನರಲ್ಲೇ ಇವತ್ತು ನಿಧಾನಕ್ಕೆ ಹೊರಮೂಡ್ತಾ ಇದೆ. ಮತ್ತು ಈ ದಿಶೆಯಲ್ಲ ಇಲ್ಲಿವರೆಗೆ ನಮ್ಮ ಸ್ಥಳೀಯ ಸರ್ಕಾರ ಅಂದರೆ ತಹಸೀಲ್ದಾರ್ ಆಗಿರ್ಬೋದು ಮತ್ತು ಆಗಿರ್ಬೋದು ಮುನ್ನೆಚ್ಚರಿಕೆ ಕೊಡುವಂಥ ಅದು ಮತ್ತೇನು ಮಾಡುವಂಥ ಸಾಹಸ ಮಾಡಿಲ್ಲ ಅಂತ ಅನಿಸ್ತದೆ. ಯಾಕೆ ಬಂದು ಮಾಡಬೇಕಾಗಿತ್ತು ಇಷ್ಟೊಳಗೆ ಮತ್ತು ಆ ದಿಶೆಯಲ್ಲಿ ಅಂತ ಈಗ ಆ ಸಂದರ್ಭ ಬಂದದ ಅಂತ ಅನಿಸ್ತದೆ. ಯಾಕಂದರೆ ನಿರಂತರ ಮಳೆ ಹೊಡಿತಾ ಇದೆ. ಈ ಪರಿಸ್ಥಿತಿ ಮುಂದುವರೆದ್ರೆ ಈ ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಈ ತಾಲೂಕಿನ ಸಂಬಂಧಿಸಿದಂತೆ ಇವತ್ತು ಮಿನಿಸ್ಟರ್ ಆಗಿದ್ದರು ನಮ್ಮ ಶಾಸಕ ಇವರು ಸತೀಶ್ ಅವರು ಅವರಾಗಿರ್ಬೋದು ಇನ್ನುಳಿದವರೆಲ್ಲರೂ ಈ ದಿಶೆಯಲ್ಲಿ ಇದನ್ನು ಒಂದು ನಿರ್ದಾಕ್ಷಿಣ್ಯವಾದ ಕ್ರಮ ಅಂತ ತೆಗೆದುಕೊಂಡು ಈ ಮತ್ತೊಂದಂಥ ಹಾನಿ ಆಗಬಾರ್ದು. ಯಾಕಂದರೆ ಈಗಾಗಲೇ ಆದಂಥ ಅಂದಿನ ಜನರಿಗೆ ಅನೇಕ ಜನರಿಗೆ ಪರಿಹಾರ ಸಿಕ್ಕಿಲ್ಲ ಮತ್ತು ಭಾಳಷ್ಟು ಜನ ಪಾಪ ಮನೇನು ಕಳ್ಕೊಂಡಿದ್ದಾರೆ, ಕಳ್ಕೊಂಡು ಮತ್ತೆಲ್ಲ ಕಟ್ಟಿಕೊಳ್ಳಿಕ್ಕೆ ಹೋಗಿ ಆ ಪ್ರಮಾಣದಲ್ಲಿ ಆಗಿಲ್ಲ ತೊಂದರೆಗಳು ಅನುಭವಿಸಿ ಅನ್ನೂ ಕೆಲವೊಬ್ಬರು ಅನುಭವಿಸ್ತಾ ಇದ್ದಾರೆ.
ಅದರಲ್ಲೂ ಇಂಡಸ್ಟ್ರಿ ಅಂದ್ಕೊಂಡು ನಮಗೊಂದು ಕಣ್ಣು ಮುಂದೆ ಬರುವಂತದ್ದು ಈ ಮಾರ್ಕಂಡೆ ನದಿ ದಂಡೆ ಮೇಲೆ ಇದ್ದಂತ ವಿಶೇಷ ರಿದ್ದಿ ಸಿದ್ಧಿ ಅಲ್ಲಿ ಸಿದ್ಧಿ ಇರುತ್ತಿತ್ತು. ಅದ್ರ ಬದಿಯಲ್ಲಿ ಒಂದಲ್ಲಿ ಕೆಲವೊಂದು ಇಂಡಸ್ಟ್ರಿ ಬರ್ತವೆ, ಅದರಲ್ಲೂ ಅಶೋಕ್ ಗುಲ್ ಅನ್ನುವಂಥವ್ರೊಬ್ರು ಚಲೋ ಇಂಡಸ್ಟ್ರಿ ಮಾಡಿದ್ರು, ನೂರಾರು ಜನ ವರ್ಕ್ ಮಾಡ್ತಾ ಇದ್ರು. ಅದು ಇದು ಏನಪ್ಪ ಅಂತಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇದನ್ನ ಬಟ್ಟೆ ತಯಾರು ಮಾಡುವಂಥದ್ದು, ಅದು ಎಲ್ಲ ಮುಳುಗಿ ದಿವಾಳಿ ಹೋಗ್ಬಿಟ್ಟಿತ್ತು. ಹೆಚ್ಚು ಕಮ್ಮಿ ನಿಯರ್ ಟು 1 crore ತನಕ ಹಾಳಾಗಿ ಹೋದಂಥದ್ದು. ಇವತ್ತಿಗೆ ಬಾಬು ಅವ್ರಿಗೆ ಒಂದು ಪೈಸ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನೋದು ನೆನಪಿಸ್ಕೊಂಡಾಗ ಈ ಮತ್ತೆ ಬರ್ತದೆ ಅಂತ ಆ ಜನನೆಲ್ಲ ಗಾಬರಿ ಆಗ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಏನು ಮುನ್ನೆಚ್ಚರಿಕೆ ಅಂತ, ಮೊದಲನೇದಾಗಿ ಹಿಂದಿರಿಗೆ ಏನು ಮಾಡಬೇಕಾಗಿತ್ತು, ಇಲ್ಲಿವರೆಗೆ ಏನು ಮಾಡಿದ್ದಾರೆ ಅದಕ್ಕೆ ತಯಾರು ಅನಿಸಿಲ್ಲ. ಜನಕ್ಕೆ ತಿಳಿಸಿ ಹೇಳ್ಬೇಕಾಗ್ತದೆ ಅಲ್ಲಿ ಆಯಾ ಸ್ಥಳೀಯ ಸರ್ಕಾರವು ತಾವೇನು ಕ್ರಮ ಕೈಗೊಂಡಿದ್ವಿ, ಹೆಂಗಿರಬೇಕು ಏನು ಅಂತ. ಯಾಕಂದ್ರೆ ಈಗಾಗಲೇ ಇದು ಅಡ್ಮಿಷನ್ ಆಗಿದ್ರಿ ಈ ಭಾಗ, ಹಿನ್ನೀರು ಬರ್ತದಪ್ಪ ಇಲ್ಲ ಕೃಷ್ಣ ಇದು ಹೆಚ್ಚು ಕಡಿಮೆ ಆಗ್ತದೆ ಇಲ್ಲ ಅಂತೇಳ. ಮತ್ತು ಈಗ ಈ ದೇಶದಲ್ಲಿ ಇವತ್ತು ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಜನರ ಜೀವಕ್ಕೆ ಏನೋ ಆಪತ್ತು ಬರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋಂಥದ್ದು ಈ ನಮ್ಮ ಡಿ ಸಿ ಅವರು ಮತ್ತು ಜೊತೆಗೆ ಸ್ಥಳೀಯ ತಹಸೀಲ್ದಾರರು, ಇದು ಒಂದೇ ಅಲ್ಲ ಯಾವ್ಯಾವ ನದಿ ದಂಡೆಗಳು ಬರ್ತಾವಲ್ಲ ಅವೆಲ್ಲ ಊರುಗಳ ಬಗ್ಗೆ ಇವತ್ತು ಕಾಳಜಿ ಅಷ್ಟೇ ಅಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡ ಒಂದು ಸುರಕ್ಷಿತ ಸ್ಥಳಕ್ಕೆ ಅವರೆಲ್ಲ ಸ್ಥಳಾಂತರ ಮಾಡಬೇಕು. ಎಕ್ಸಾಕ್ಟ್ಲಿ, ಇವಾಗ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡೋದಕ್ಕೆ ನಮ್ಮ ಗೋಕಾಕ್ನಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಒಂದು ಸ್ಥಳದ ಏನು ಸ್ಥಳೀಯ ಜನ ಇದ್ದಾರೆ, ಆ ಒಂದು ಕೆಳ ಪ್ರದೇಶದಲ್ಲಿರುವಂತಹ ಜನ, ನದಿ ತಟದಲ್ಲಿರುವಂತಹ ಜನ, ಅವರನ್ನ ಸ್ಥಳಾಂತರ ಮಾಡೋದಕ್ಕೆ ಉತ್ತಮವಾದ ಜಾಗ ಬೇರೆ ಕಡೆ ಇದೆಯಾ ನಮ್ಮ ತಾಲೂಕಿನಲ್ಲಿ? ನೋಡ್ರಿ, ಇದೆಯಾ ಅನ್ನೋಕ್ಕಿಂತ ಹುಡುಕ್ಬೇಕಾಗ್ತದೆ. ಎಲ್ಲ ಇದೆಯಾ ಇದೆಯಾ ಅಂದ್ರೆ ಇರಲೇಬೇಕು, ಹುಡುಕ್ಲೇಬೇಕು. ಯಾಕಂದ್ರೆ ಈ ಬೆಳಗಾವಿ ಸೈಡ್ ಏರಿಯಾದಲ್ಲಿ ಬರ್ತದೆ ಇತ್ತು ಯಾವುದಪ್ಪ ಅಂತಂದ್ರೆ ಈ ಕೆಲವು ಹಳ್ಳಿಗಳು ಬರ್ತಾವ, ಅವು ನದಿಯಿಂದ ಸ್ವಲ್ಪ ದೂರ ಅದಾವೆ, ಎತ್ತರ ಅದಾವೆ, ಗುಡ್ಡುಗಳಿದ್ದಾವೆ, ಅಲ್ಲಿ ಪ್ರದೇಶ ಹುಡುಕಿಕೊಂಡು ಕೊಡಬೇಕಾಗ್ತದೆ ಅವ್ರಿಗೆ. ಯಾಕಂದ್ರೆ ಗೋಕಾಕ್ ನಗರ ಅಂತ ಬೆಳೀತಾ ಇದೆ, ಬೆಳೀತಿರುವಂಥ ನಗರ ಅದ. ಅದಕ್ಕಾಗಿ ನೀವು ಹೊಳೆ ದಂಡೆಯಲ್ಲಿದ್ದ ಕೆಲವೊಂದು ಜನ ಪಾಪ ಸಾಹಸ, ಯಾರಿಗಾದರೂ ತಮ್ಮ ಹುಟ್ಟಿ ಬೆಳೆದಂಥ ಮನೆ ಜಾಗವನ್ನು ಬಿಟ್ಟು ಹೋಗೋದು ಕಷ್ಟ, ಒಪ್ಪುತ್ತಾನೆ ಆ ಮಾತನ್ನು. ಆದ್ರೆ ಜೀವದಿಂದ ಹೆಚ್ಚಿಂದ ಯಾವ್ದಲ್ಲ ಅದನ್ನ ನಾವು ಕನ್ವಿನ್ಸ್ ಮಾಡ್ಬೇಕಾಗ್ತದೆ ಅವ್ರಿಗೆ. ಅಂಥದ್ದು ಮತ್ತೊಂದು ಸ್ಥಳದ ಜಾಗ ಕೊಟ್ಟರೆ ಅವ್ರು ಹೋಗ್ತಾರೆ, ಇಲ್ಲ ಅಂತಲ್ಲ. ಯಾಕೆ ಬಾಗಲಕೋಟೆ ರೀಬಿಲ್ಡ್ ಆಗಲಿಲ್ಲ, ಮತ್ತೊಮ್ಮೆ ಹೊಸ ನವನಗರದಲ್ಲಿ ಅನೇಕ ಬಂದ್ರಲ್ಲ, ಅಲ್ಲಿ ಇನ್ನೂ ಹಳೆ ಜನ ಉಳಿದಿದ್ದಾರೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಅದು ಅಷ್ಟು ಇರ್ತದ ಒಂದು ನಮ್ಮ ನೆಲದ ಪ್ರೀತಿ, ನಾವು ಜೀವ ಹೋಗ್ತದ್ರೆ ಅಲ್ಲಿ ಇರಬೇಕಪ್ಪ ಅನ್ನುವಂಥ ಮನಸ್ಸು ಬಯಸ್ತಿರ್ತದೆ. ಹಂಗಂತೇಳಿ ಪೂರ್ತಿ ದಿವಸ ಕೆಲವೊಂದು ಕಡೆ ಏರಿಯಾದಲ್ಲಿ ಬಾಗಲಕೋಟೆಯಲ್ಲಿ ಬಿಟ್ಟು ನನಗೆ ಬಂದಿದ್ದಾರೆ, ನವನಗರದಲ್ಲಿ ಬಂದಿದ್ದಾರೆ, ಹೊಸ ಹೊಸ ಜಾಗದಲ್ಲಿ ಕಟ್ಕೊಂಡಿದ್ದಾರೆ. ಒಂದಿಷ್ಟು ಅನುಕೂಲ ಮಾಡಬೇಕಾಗ್ತದೆ. ಅದು ಸ್ಥಳೀಯ ಶಾಸಕರು, ಅದು ಸ್ಥಳೀಯ ಆಡಳಿತವರು, ಇಲ್ಲಿ ಮುನ್ಸಿಪಾಲ್ಟಿ ಆಗಿರ್ಬೋದು, ನಮ್ಮ ನಗರಸಭೆ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅದು ಸರಿಯಾಗಿ ಅಭ್ಯಾಸ ಮಾಡಿ ಅದು ರಿಪೋರ್ಟ್ ಕೊಟ್ಟೆ ನಾವು ಈಗ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ತಿಳಿಸ್ಬೇಕಾಗ್ತದೆ, ಅದು ಅವ್ರ ಕರ್ತವ್ಯ. ಅದೇ ಕಾರಣಕ್ಕೆ ಶಾಸಕರಾಗಿರ್ಬೋದು, ಮಿನಿಸ್ಟರ್ ಅವರಾಗಿರ್ಬೋದು, ಅವರು ಸಹಿತ ಇದ್ರ ಸಲುವಾಗಿ ಮೀಟಿಂಗ್ಗಳನ್ನು ಕರೆದುಕೊಂಡು ಜನಸಾಮಾನ್ಯರ ವಿಶ್ವಾಸ ತಗೊಂಡು ಅವ್ರಿಗೆಲ್ಲಪ್ಪ ನೀವು ಸುರಕ್ಷಿತ ಸ್ಥಳಕ್ಕೆ ನೀವು ಹೋಗ್ಬೇಕಾಗ್ತದೆ ಅಂತೇಳಿ ಕನ್ವಿನ್ಸ್ ಮಾಡಬೇಕಾಗ್ತದೆ. ಮತ್ತು ಅದರಲ್ಲೂ ಈ ನಮ್ಮ ಮಿನಿಸ್ಟರ್ ಅವರಾಗಿರ್ಬೋದು, ಶಾಸಕರಾಗಿರ್ಬೋದು ಹೇಳಿದರೆ ಜನ ಕೇಳುವಂಥ ಸ್ಥಿತಿಯಲ್ಲಿದ್ದಾರೆ ಇಲ್ಲ. ಯಾಕಂದ್ರೆ ಅವ್ರ ಮಾತನ್ನು ಮೀರುವಷ್ಟು ಇಲ್ಲ ಯಾರೂ ಅಂತ ಧೈರ್ಯವಂತರೂ ಇಲ್ಲ. ಮತ್ತು ಅದ್ರ ಜೊತೆಗೆ ವಿಶೇಷವಾದ ಗೌರವ ಅದ, ಯಾಕಂದ್ರೆ ಎರಡನೇದ ಅವ್ರು ಆರಿಸ್ತಿರ್ತಾರೆ, ಅದ್ರ ಪ್ರೀತಿಯಲ್ಲಿ ಆರಿಸ್ತಿರ್ತಾರೆ. ಹೇಗೋದಲ್ಲ ಮಿನಿಸ್ಟರ್ಸ್ ಇದ್ದಾರೆ, ಅವ್ರು ಶಾಸಕರಿದ್ದಾರೆ, ಅವ್ರು ಮಾಡಬೇಕಾಗಿದ್ದು ಅವ್ರ ಧರ್ಮ ಕರ್ಮ. ಓಕೆ, ಇವಾಗ ಸದ್ಯಕ್ಕೆ ಕೇವಲ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆನೂ ನಾವು ಪರಿಸ್ಥಿತಿಗಳನ್ನ ನೋಡ್ತಾ ಇದೀವಿ ಯಾವ ರೀತಿ ಆಗ್ತಾ ಇದೆ ಅಂತ. ಈವನ್ ಅಲ್ಲಿ ಗುಡ್ಡ ಕುಸಿತ ಆಗಿರಬಹುದು ಅಥವಾ ಈ ನದಿ ಪಾತ್ರದಲ್ಲಿ ಕೊಚ್ಚಿ ಹೋಗಿರುವಂತ ಜನರನ್ನ ರಕ್ಷಣೆ ಮಾಡುವಂಥದ್ದು, ಕಾರ್ಯಾಚರಣೆ ಮಾಡುವಂತ ಕೆಲಸಗಳು ಕೂಡ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಇದಕ್ಕೆ ಏನ್ ಕಾರಣ ಅಂತೀರಾ? ಒಂದು ಅವಾಂತರ ಆಗೋವರೆಗೂ ಸುಮ್ಮನಿರೋದು, ಅವಾಂತರ ಆದ್ಮೇಲೆ ಇಷ್ಟು ನಿಧಾನಗತಿಯನ್ನ ತೋರಿಸುವಂಥದ್ದು, ಇದು ಏನ್ ಪ್ರದರ್ಶಿಸುತ್ತೆ ಅಂತ? ಮುಂದಾಗಿ ನೋಡ್ರಿ, ಯಾರಿಗೂ ಈ ವಿಶೇಷವಾಗಿ ಇಲ್ಲಿ ಆಡಳಿತಾರೂಢ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ, ಇವರಿಗೆ ಕೇವಲ ರಾಜಕೀಯ ವಿರೋಧ ನೋಡೋದು ಮಾತ್ರ ಇದ್ದಿರ್ತಾರೆ. ತಮ್ಮ ವಿರೋಧ ಬೆಳಿಬಾರದು, ತಾವು ಮಾತ್ರ ಬೆಳಿಬೇಕು ಅನ್ನೋದಷ್ಟು ಸೀಮಿತ ಆಗಿಬಿಟ್ಟಿರ್ತಾರೆ. ಇಲ್ಲಪ್ಪ ನಾವು ನಿಜವಾಗಿಯೂ ಜನಸೇವೆ ಮಾಡಬೇಕು, ಜನರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಮನಸ್ಥಿತಿ ಭಾಳಷ್ಟು ಜನರಲ್ಲಿ ಇಲ್ಲ. ಯಾಕಂದ್ರೆ ಅವರು ಅನ್ನೋದು ತಪ್ಪು ನಾವು, ಯಾಕಂದ್ರೆ ಅವ್ರಿಗೆ ಸಹಜವಾಗಿ ಎಲ್ಲರೂ ಇವತ್ತಿನ ಶಾಸಕರಾಗಿರ್ಬೋದು 224 ಮಂದಿಯಲ್ಲಿ ಕುರಿತು ಮಾತಾಡ್ತಾ ಇದ್ದೀನಿ ಇವತ್ತು. ವಿಶೇಷವಾಗಿ ಎಲ್ಲರೂ ಸ್ವತಃ ಎಚ್ ಡಿ ಕುಮಾರಸ್ವಾಮಿಗಳು ಒಂದು ಕಡೆ ಹೇಳ್ಕೊಳ್ತಾರೆ ಅವರು, ಇಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ದುಡ್ಡು ಆಗಿದ್ರೆ ಹಿಂದಿನ ಸಲ ಆರಿಸಿ ಬರ್ತೀವಿ, ಮೆಜಾರಿಟಿ ಆಗ್ತದೆ ನಮ್ಮದು ಅಂತೇಳಿ ಅದು ದುಡ್ಡು ಕೊಟ್ಟು ಆರಿಸಿ ಬರ್ತೀವಿ ಅಂತ ಕನ್ಫರ್ಮ್ ಮಾಡಿದ್ದಾರೆ ಅವರು. ಇದು ಒಬ್ಬರಲ್ಲ, ಎಲ್ಲರೂ ಕನ್ಫರ್ಮ್ ಮಾಡಿದಂಥ ವಿಷಯ ನೋಡ್ತಾ ಇದ್ವಿ ನಾವು. ಅದು ನಮ್ಮ ಕೈ ಸಿಗೋದಿಲ್ಲ ಅಷ್ಟೋ, ರೆಕಾರ್ಡ್ ಸಿಗೋದಿಲ್ಲ, ರೆಕಾರ್ಡ್ ಸಿಕ್ಕ ನಾವು ಏನಾದರೂ ಅದರ ಬಗ್ಗೆ ಪ್ರಯತ್ನ ಮಾಡ್ಬೋದು, ಸಿಗಲಾರ್ದಂಗೆ ಕೆಲಸ ಮಾಡಿರ್ತಾರೆ. ಹೀಗಾಗಿ ಸಹಜ ಜನರ ಬಗ್ಗೆ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲಿ ಜನರಿಗೆ ನಾವು ಈ ಸಂದರ್ಭದಲ್ಲಿ ಹೇಳೋದೇನಪ್ಪ ಅಂದ್ರೆ, ನೀವು ಮೊದಲು ಪ್ರಶ್ನೆ ಮಾಡೋಕ್ಕೆಲ್ಲರಿ, ಎಲ್ಲರೂ ನಿಮ್ಮ ಜೀವಕ್ಕೆ ಆಪತ್ತು ಬಂದಾಗ ನೀವು ಬಂದು ನಿಲ್ತೀರಿ, ನಾವು ಸಹಾಯ ಮಾಡ್ತೀರಿ ಅನ್ನುವಂಥ
ವಿಶ್ವಾಸ ಯಾರಿನಲ್ಲಿರ್ತದೆ ಅವ್ರಿಗೆ ಮತ ಹಾಕುವಂಥದ್ದು ಮಾಡೋ ಪ್ರಯತ್ನ ಮಾಡ್ರಂತ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇದು ದೊಡ್ಡ ಪರಿವರ್ತನೆ ಮಾಡೋದು ಕಷ್ಟರ್ಲಿ. ನಾವು ಅದನ್ನು ಅರ್ಥ ಮಾಡ್ಕೊಳ್ತಾರೆ ನಮ್ಮ ಜನ. ಮೊದಲನೇದು ನಮ್ಮ ಜನ ತಪ್ಪ, ಎರಡನೇದು ಈಗ ಹೆಂಗೋ ಬಂದಾರ ಜನಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಆ ಕೆಲಸ ಅದು ಮಾಡಬೇಕಾಗ್ತದೆ. ಯಾಕಂದ್ರೆ ಜೀವ ಅಪಾಯದಲ್ಲಿದೆ. ಈ ನದಿಯಿಂದ ನೋಡಿ ಎಷ್ಟು ಗುಡ್ಡುಗಳು ಕುಸಿತದೆ ಕರಾವಳಿ ಏರಿಯಾದಲ್ಲಿ, ಮಲೆನಾಡು ಏರಿಯಾದಲ್ಲಿ ಯಾವ ರೀತಿ ಇದು ಕಾರಣ. ಯಾಕಂದ್ರೆ ಕಾಡುಗಳನ್ನು ನಾಶ ಮಾಡ್ತಾ ಇದ್ವಿ, ರೆಸಾರ್ಟ್ಗಳನ್ನ ಮಾಡ್ತಾ ಇದ್ವಿ, ಐಶ್ವರ್ಯ ವಿಜಯ ಮಾಡ್ಲಿಕ್ಕೆ ಹೋಗಿ ಕಾರ್ ಹಾಳು ಮಾಡ್ತಾ ಇದ್ವಿ, ಮಾರ್ಗಗಳನ್ನ ಮಾಡ್ತಾ ಇದ್ವಿ, ದಾರಿಗಳನ್ನ ಮಾಡ್ತಾ ಇದ್ವಿ, ಗುಡ್ಡ ಕಡಿತಾ ಇದ್ವಿ. ಗುಡ್ಡ ಕಡಿದ್ರಿಂದ ಸಹಜವಾಗಿ ಅದಕ್ಕೇನು ಒಂದು ಆಧಾರ ಇರ್ತದೆ, ಅದು ಆಧಾರ ಇಲ್ಲ ಅಂದಾಗ ಸಹಜ ಗುಡ್ಡು ಕುಸಿತಾ ಇದ್ದಾವೆ. ಇದು ಕೇವಲ ಕರ್ನಾಟಕದ ಒಂದು ಮಾತಲ್ಲ, ಎಲ್ಲಿ ನೋಡಿದ್ರು ನೋಡ್ರು, ಉತ್ತರಾಖಂಡದ ನೋಡಿದ್ರಿ, ಉತ್ತರಾಖಂಡ ಅತ್ಯಂತ ಸುಂದರವಾದ ಹಿಮಾಲಯದಲ್ಲಿ ಇರುವಂತ ಒಂದು ಪ್ರದೇಶ. ಅಲ್ಲಿ ಅದನ್ನ ಸೌಂದರ್ಯವನ್ನು ನೋಡಬೇಕು, ದೂರದ ಮೂಲಕ ಸೌಂದರ್ಯವನ್ನು, ಹೂವನ್ನ ನಾವು ಗಿಡದಲ್ಲಿ ನೋಡಿ ಸುಂದರ ಸಂತೋಷ ಪಡ್ಬೇಕು. ಏನೋ ಒಂದು ಯಾವ್ದು ಕಿತ್ಕೊಂಡು ತಿರುಗಿ ಹಚ್ಚಬೇಕು, ವಿನಃ ಗಿಡನ ಕಿತ್ಕೊಂಡು ಹೋಗುವಂಥ ಪ್ರಸಂಗ ಮಾಡೋದು ಹೋಗ್ಬಾರ್ದು. ಹಂಗಾದಾಗ ಆಗಿದೆ ಇವತ್ತು ಆ ಸೌಂದರ್ಯನ ತೆಗಿಲಿಕ್ಕೆ ಹೋಗಿ, ಆ ಜೋಶಿ ಮಠ ಇರ್ಬೋದು, ಮತ್ತೊಂದು ಇರ್ಬೋದು, ಅಲ್ಲೆಲ್ಲನೂ ದಾರಿ ಮಾಡಿ ದಾರಿ ಕಲ್ ಟನಲ್ಗಳನ್ನು ಮಾಡಿದಾರೆ ಕಾಡಿನೊಳಗೆ. ಆ ಟನಲ್ಗೊಳಗಿದ್ರು ಭೂಮಿ ಕುಸಿದಕ್ಕೆ ಬಿತ್ತು ಹೋಗೋದು ಕಾರಣ ಗೊತ್ತಾ ಇರ್ತಾ ಇದ್ದಾವೆ. ಸೊ ಅವರಾರು ಟನ್ಗಳ ಮೇಲೆ ಇದ್ದ ಕೆಳಗೆ ಎಂಥ ಸಿಮೆಂಟ್ ಹಾಕಿ ಏನೋ ಟನಲ್ ಮಾಡಿದ್ರು ಇದ್ದ ಕುಸಿತದೆ ಅದು ಭಾರಕ್ಕೆ. ಹೀಗಾಗಿ ಅಲ್ಲಿ ಕಾಲು ಕುಸಿತಾ ಇದ್ದಾವೆ. ಇಲ್ಲಿ ನಮ್ಮ ಇದು ಇಲ್ಲಿ ಬಂದ ಮಲೆನಾಡಕ್ಕೆ ಕುಸಿತಾ ಇದ್ದಾವೆ. ಇಲ್ಲಿ ನಮ್ಮ ಏನಪ್ಪ ಅಂತ ಅದರಲ್ಲೂ ವಿಶೇಷವಾಗಿ ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡಗಳಲ್ಲಿ ಇಲ್ಲೂ ಸಹಿತ ಭೂಮಿ ಕುಸಿತಾ ಇದ್ದಾವೆ. ಮುಂದೆ ಅದೇ ರೀತಿಯಾಗಿ ಕೊಡಗು, ಕೊಡಗಂತ ಇವತ್ತು ಯಾವ ಹಂತಕ್ಕೆ ಬಂದಿತ್ತದಪ್ಪ ಅಂದ್ರೆ ಅಲ್ಲಿ ಹೋಗಿ ಮನೆ ಮಾಡೋದನ್ನ ಅಂಜಿಗೆ ಬರ್ತಾ ಇದೆ, ಕಾಡಿಗೆ ಹೋಗಿ ಮನೆ ಮಾಡೋದಪ್ಪ ಅಂತ. ಇವತ್ತು ಉತ್ತರ ಕನ್ನಡದಲ್ಲೂ ಅದ ಪರಿಸ್ಥಿತಿ ಅದ, ದಕ್ಷಿಣ ಕನ್ನಡದಲ್ಲೂ ಅದ ಪರಿಸ್ಥಿತಿ ಅದ, ಮಂಗಳೂರು ಏರಿಯಾದಲ್ಲೂ ಹಾಗಾದ, ಈ ಗೋಕಾಕದಲ್ಲೂ ಅದ ಪರಿಸ್ಥಿತಿ ಬಂದಂಗಾಗ್ಯದ. ಯಾಕಪ್ಪ ಅಂತಂದ್ರೆ ನೀರನ್ನ ನಾವು ಹಿಡಿದಿಟ್ಟಿರ್ತೀವಿ, ಏಕಾಗಿ ಅದು ಬಿಟ್ಟಿವಪ್ಪ ಅಂತಂದ್ರೆ ಸಹಜವಾಗಿ ಅದು ಅಪಾಯ ಮಾಡೇ ಮಾಡ್ತದೆ. ಅದ್ರ ಜೊತೆಗೆ ನಾವು ನದಿ ದಂಡೆ ಮೇಲಿರೋರು ಅಂತೀವಿ, ವಿಶೇಷವಾಗಿ ನಾವು ಭಾಳ ಎಚ್ಚರ ಇರಬೇಕಾಗ್ತದೆ. ನಮ್ಮಲ್ಲೂ ಸಹ ಎಚ್ಚರ ಇಲ್ಲ ಜನರಿಗೆ, ಅದ್ರಲ್ಲಿ ಪ್ರೀತಿ ಅಂತ ನಾವು ಇಲ್ಲೇ ಇರ್ತೀವಪ್ಪ. ಅನೇಕ ಕೆಲವೊಂದು ದುಡ್ಡು ಬಂದವ್ರಿಗೆ ಇಲ್ಲಂತಲ್ಲ, ಎಲ್ಲರೂ ಪೂರ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಮನೆಗಳು ಆಗಿದ್ದಾವೆ, ಭಾಳ ಸುಂದರವಾದ ಮನೆ ಕಟ್ಕೊಂಡಿದ್ದಾರೆ. ಪರಿಹಾರ ಏನು 5 ಲಕ್ಷ ಬಂತು 10 ಲಕ್ಷ ಬಂತು ಗೊತ್ತಿಲ್ಲ, 5 ಲಕ್ಷ ಅಂತ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ. ಅಲ್ಲೇ ಮನೆ ಕಟ್ಟು ಮತ್ತೆ ಅದೇ ಜಾಗದಲ್ಲಿ ಯಾವ ಪ್ರವಾಹ ಬರ್ತದೋ ಅದೇ ಏನಾದ್ರೂ ಮನೆ ಕಟ್ಕೊಂಡು ಇರಬೇಕು ಅನ್ನೋಂಥ ಹಠ ನಮ್ಮ ಚಂದ್ರದಿಂದ ಹೋಗ್ಬೇಕಾಗ್ತದೆ. ಮತ್ತು ನಾವೆಲ್ಲರೂ ಒಕ್ಕಟ್ಟಿನಿಂದ ನಮ್ಮ ಶಾಸಕರಾಗಿರ್ಬೋದು ಅಥವಾ ನಮ್ಮ ಇಲ್ಲಿಯ ಸಚಿವರನ್ನಾಗಿರ್ಬೋದು ಯಾರನ್ನೂ ಆಗಲಿ ಅದಕ್ಕೆ ಸಂಬಂಧಿಸಿದವ್ರನ್ನ ಒಕ್ಕಟ್ಟು ನಾವು ಕೇಳಬೇಕು. ನಮಗೆಲ್ಲ ಪರಿಹಾರ ಕೊಡಪ್ಪ, ಎಲ್ಲಾದರೂ ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ ಅಂತಾರೆ. ಯಾಕಂದರೆ ನಿಧಾನಕ್ಕೆ ಈ ಒಂದು ನದಿಗಳ ಹಿನ್ನೀರಿನಿಂದಾಗಿ ಒಮ್ಮೆಲೆ ನೀರು ಬಿಡೋದ್ರಿಂದಾಗಿ ನಿಧಾನಕ್ಕೆ ಗೋಕಾಕದ ಬಹುಭಾಗ ಕವರೇಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಗೋಕಾಕದ ಇಲ್ಲಿ ಶಾಸಕರಾಗಿರ್ಬೋದು, ತಹಸೀಲ್ದಾರರಾಗಿರ್ಬೋದು, ಡಿ ಸಿ ಅವರು ಜೊತೆಗೆ ಇಲ್ಲಿ ಸಚಿವರೆಲ್ಲ ಕುಡ್ಕೊಂಡು ಗೋಕಾಕ ಒಂದೇ ಅಲ್ಲ ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿ ನದಿ ಎಲ್ಲೆಲ್ಲಿ ಹೋಗ್ತದೆ ಆ ಭಾಗದಲ್ಲಿ ನದಿ ಒಂದು ದಂಡೆಗಳಲ್ಲಿರ್ಬೋದು, ಅದರಲ್ಲೂ ಹಿನ್ನೀರು ಬಾಗಲಕೋಟೆ ಹಿನ್ನೀರು ಭಾಳ ಬರ್ತದೆ ರೀ. ಅದು ಅದರಲ್ಲೂ 524 ಏನು ಮೀಟ್ರ್ ಆಯ್ತಪ್ಪ ಅಂದ್ರೆ, ಯಾಕಂದರೆ ಎಲೆಕ್ಟ್ರಿಕ್ ಸಲುವಾಗಿ ಅದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆಂಧ್ರದ ಕಾರಣಕ್ಕಾಗಿ ತಡಿ ಆಗ್ತಾ ಇದೆ ಅಷ್ಟೇ. ಅದು ಅದೇನಾದರೂ ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಹೆಚ್ಚು ಗೋಕಾಕ ನೀರು ಹಿನ್ನೀರಿನಿಂದ ಗೋಕಾಕ ಮುಳುಗುವಂಥ ಇದ್ದುಗಳಿದ್ದಾವೆ, ಅದನ್ನು ಅಭ್ಯಾಸ ಮಾಡಿಸ್ಬೇಕಾಗ್ತದೆ. ಅದಕ್ಕೆ ಅದು ಪರಿಹಾರ ಆಗಬೇಕಾಗಿತ್ತು, ಅದನ್ನು ಮಾಡ್ಬೇಕಾದ ಜನಪ್ರತಿನಿಧಿಗಳು ಮತ್ತು ಜೊತೆ ಜನರು ಸಹಿತ ನಾವು ಆದರೂ ಸಹಿತ ಅವ್ರಿಗೆ ಹೋಗಿ ಇಲ್ಲ ನಮಗೆ ಮಾಡಿಕೊಡಿಪ್ಪ ಅಂತ ಕೇಳಬೇಕಾಗ್ತದೆ. ಓಕೆ ಸರ್, ಇವಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಬಂದು ನಮಗೆ ಪರಿಹಾರ ಕೊಡಿಸಿ ಅಂತ ನಮ್ಮ ಚಾನಲ್ವರೆಗೂ ಬಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ, ಅವ್ರ ಸಮಸ್ಯೆಗಳನ್ನ ಹೇಳ್ಕೊಬಹುದಲ್ಲ, ಅವ್ರು ತಿಳಿಸ್ಬೋದು ಜನರಿಗೆ, ಇಲ್ಲಪ್ಪ ಜನರಿಗೆ ತಿಳಿಸ್ಬೋದು, ಸರ್ಕಾರಕ್ಕೂ ತಿಳಿಸ್ಬೋದು, ಇಲ್ಲ ಸ್ಥಳೀಯ ಸರ್ಕಾರಗಳಿಗೂ ತಿಳಿಸ್ಬೋದು. ಹಿಂಗದಪ್ಪ ಅಂತೇಳಿ ಅವ್ರಿಗೆ ಬಿಟ್ಟಂಥದ್ದು ವಿಷಯ ಬಂದು ಹೇಳಬೇಕಾಗ್ತದೆ. ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಎಷ್ಟು ವಿಷಯಗಳೆಲ್ಲ ನಮ್ಗೆ ತಿಳಿತಾವ ಅಂತಲ್ಲ, ಅವು ಏನಾದ್ರೂ ಸರ್ವಜ್ಞ ನಮ್ಗೇನಪ್ಪ ಎಲ್ಲ ನಮ್ಮ ಜ್ಞಾನದ ಎಲ್ಲ ಬಂದು ಬೀಳ್ತದೆ ಅಂತಲ್ಲ, ಎಷ್ಟು ನಮ್ಗೆ ತಿಳಿತದೆ ಅದಕ್ಕೆ ನಮ್ಮ ಸುಳ್ಳುಗಳು ಬಂದು ಬೀಳ್ತಾ ಇರ್ತಾವೆ. ಎಲ್ಲನೂ ಸತ್ಯ ಬಂದು ಹೇಳ್ತಾರೆ ಅಂತಲ್ಲ, ಕೆಲವು ತಮಗೆ ಅನುಕೂಲ ಆಗುವಂಗೆ ಮಾತಾಡುವಂಥವ್ರು ಇರ್ತಾರೆ. ಈ ಉದಾಹರಣೆಗೆ ಶಾಸಕರು ವಿರೋಧಿಗಳು ಇದ್ದಂಥವ್ರು ಅದನ್ನ ಎಕ್ಸಾಗ್ರೇಷನ್ ಮಾಡಿ ಹೇಳ್ತಿರ್ತಾರೆ, ಶಾಸಕರ ಪರ ಇದ್ದಂಥವ್ರು ಅಥವಾ ಸಚಿವರ ಪರ ಇದ್ದಂಥವ್ರು ಇಲ್ಲ ಇದು ಮಾಡಿದ ದೊಡ್ಡ ಸಾಧನೆ ಅಂತನೂ ಹೇಳ್ತಿರ್ತಾರೆ. ಇವ್ರು ನಡೆದ ಸತ್ಯ ಹುಡುಕ್ಬೇಕಾಗ್ತದೆ. ನಮ್ಮ ಉದ್ದೇಶ ಇಷ್ಟೇ, ಜನಸಾಮಾನ್ಯರಿಗೆ ಇಲ್ಲಿ ತೊಂದರೆ ಆಗಬಾರ್ದು, ಅವ್ರ ಬದುಕು ಹಸನ ಆಗಬೇಕು. ಯಾಕಪ್ಪ ಅಂದ್ರೆ ಅವ್ರನ್ನ ಸಾಕಷ್ಟು ಸರ್ಕಾರಗಳು ಟ್ಯಾಕ್ಸ್ ಕಸ್ಕೋತಾವ ಮಾಡ್ತಾವ, ಅವ್ರು ಕಲ್ಯಾಣ ಆಗುವಂಥದ್ದು ಬದುಕುವಂಥದ್ದು ಅವಕಾಶ ಮಾಡಿಕೊಡ್ಬೇಕು. ಎತ್ತರದ ಪ್ರದೇಶಗಳಿಗೆ ಅವ್ರ ಅನುಕೂಲ ಮಾಡಿಕೊಟ್ರೆ ಎಷ್ಟೋ ಬೇಕಾದ ಜೀವಗಳು ಉಳಿತಾವ. ಖಂಡಿತ ಖಂಡಿತ. ಎಸ್, ನೋಡಿದ್ರಲ್ವಾ, ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನೀವು ವಾಸ ಮಾಡ್ತಾ ಇರುವಂತಹ ಊರುಗಳಲ್ಲಾಗಿರಬಹುದು, ನೀವು ಏನಾದರೂ ನದಿ ತಟದಲ್ಲಿ ಬದುಕ್ತಾ ಇದ್ರಿ, ನೀವು ಕೂಡ ಪರಿಹಾರಕ್ಕಾಗಿ ಒದ್ದಾಡ್ತಾ ಇದ್ದೀರಾ, ಸಿಗದೆ ಅಂದ್ರೆ ಕಷ್ಟಗಳಿಂದ ಒದ್ದಾಡ್ತಾ ಇದ್ದೀರಾ, ನಿಮಗೆ ಯಾವ ಜೊತೆಗೆ ಇನ್ನೂ ಅಷ್ಟು ನಾವು ಕಾಳಜಿ ಮಾಡಬೇಕಾಗ್ತದೆ, ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಒಂದಿಷ್ಟು
ಇದನ್ನು ಯಾರು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಯಾಕಂದ್ರೆ ನಮ್ಗೆ ತಿಳಿದು ಇದು ಶಕ್ತಿಗಳು ಹೇಳ್ತಾ ಇರುತ್ತೆ. ಇದು ನಾವು ಯಾರು ಡಾಮಿನೆನ್ಸಿ ಮಾಡಬೇಕಂತಲ್ಲ. ಶಕ್ತಿಗಳು ಏನಪ್ಪ ಅಂತಂದರೆ ಇಲ್ಲಿ ಆಡಳಿತಾರೂಢ ಪಕ್ಷದವರಾಗಲಿ ಅಥವಾ ವಿರೋಧ ಪಕ್ಷದವರಾಗಲಿ ಕುಳಿತು ಚರ್ಚೆ ಮಾಡ್ಕೋಬೇಕು, ಜನ ಜೊತೆ ಭೇಟಿ ಆಗ್ಬೇಕು ಅನ್ನೋದು ಅಷ್ಟೇ ಮುಖ್ಯ. ಜನಸಂಪರ್ಕಗಳನ್ನ ಮಾಡಿಸ್ತಾ ಇರ್ಬೋದು, ಜನಸಂಪರ್ಕ ಮಾಡಿ ಜನರ ಜೊತೆ ಬೆರೆತ ತಮಗೆ ಬೇಕಾಗುತ್ತೆ. ಅವರು ಯಾರಾದರೂ ಆಳೋ ನಮಗೆ ಯಾರು ಇವರೇ ಆಳಬೇಕು ಇವರೇ ಆಳಬೇಕು ಅಂತ ಅಲ್ಲ. ಆಳುವವರಿಗೆ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂದ್ರೆ ಜನ ಕಲ್ಯಾಣ, ಲೋಕ ಕಲ್ಯಾಣ. ಆ ದಿಶೆಯಲ್ಲಿ ಜನರ ಜೊತೆ ಸಂಪರ್ಕ ಮಾಡಲು ಇನ್ನುಳಿದ ವಿರೋಧ ಪಕ್ಷಗಳು ಬೇಕಾಗಿಲ್ಲ. ಅದನ್ನು ಕೇಳಿದಾಗ ಜನ ಅವ್ರನ್ನ ನಾವು ವಿಶ್ವಾಸ ತೆಗೆದುಕೊಂಡು ಹೇಳಿದ್ರೆ ಜನನೂ ತಮ್ಮ ಸೇರಿದ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಯಾವುದೇ ದೇಶ ಇವತ್ತು ಯಶಸ್ವಿಯಾಗಿದ್ದರೆ, ಅಲ್ಲಿಯ ನಾಯಕ ಯಶಸ್ವಿಯಾಗಿದ್ದರೆ ಅದಕ್ಕೆ ಮೂಲ ಕಾರಣ ಅಲ್ಲಿಯ ಜನರೊಂದಿಗೆ ಅವ್ರು ನಿರಂತರ ಸಂಪರ್ಕ ಮಾಡ್ಕೊಂಡಿದ್ರು. ಇವತ್ತು ರಾಹುಲ್ ಗಾಂಧಿ ಕಳೆದ 10 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಇವತ್ತು ಏನಾದರೂ ನಾಯಕ ಆಗಿದ್ರೆ ಈ ದೇಶಕ್ಕೆ ಅವರವರು ಅವ್ರು ನಮ್ಮ ಅಜ್ಜಿ ಈ ದೇಶದ ಪ್ರಧಾನಿ, ನಮ್ಮಪ್ಪ ಈ ದೇಶದ ಪ್ರಧಾನಿ, ನಾನು ಅವ್ರನ್ನ ಉಳಿದಿದ್ರಪ್ಪ ಅಂದ್ರೆ ಇವತ್ತು ಏನು ನಮ್ಮ ಮೋದಿಯವರು ಬಯಸಿದ್ರು ಏನಪ್ಪ ಅಂತ ನಿಮ್ಗೆ ಗೊತ್ತದೆ. ಕಾಂಗ್ರೆಸ್ ಮುಕ್ತ ಭಾರತ ಅದು ಮುಕ್ತ ಆಗಿ ಹೋಗ್ಬಿಡೋದು. ಅಂದ್ರೆ ನಮ್ಮ ಹಿಂದಿನ ಇತಿಹಾಸದ್ದು ನಾವು ಏನಿದ್ದೀವಿ ಇವತ್ತು ನಾವೇನು ಮಾಡ್ಬೇಕಾಗಿತ್ತು ಅನ್ನೋದನ್ನ ಪ್ರತಿಯೊಬ್ಬ ನಾಯಕರು ತಿಳ್ಕೊಬೇಕು. ಎಕ್ಸಾಂಪಲ್ ಇದು ಇವತ್ತು ಎಂಥ ಬಲಿಷ್ಠ ಮೋದಿ ಇವತ್ತು ನಿಧಾನಕ್ಕೆ ಕುಸಿತಾ ಇದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ಜನಸಂಪರ್ಕದಿಂದ ದೂರ ಇದ್ದಿತ್ತು. ಅದಕ್ಕೆ ಪ್ರತಿಯೊಬ್ಬ ನಾಯಕ ಇದು ಕೇವಲ ಮೋದಿಗೆ ಸಂಬಂಧಿಸಿದ್ದಲ್ಲ, ಇಂದಿರಾ ಗಾಂಧಿ ತಪ್ಪು ಮಾಡಿದರು. ತಾವು ಒಬ್ಬ ಸೃಷ್ಟಿ ನಮಗೆ ಯಾರಿಲ್ಲ ಅಂದಾಗ ಸಹಜವಾಗಿ ಅವರಿಗೆ ನಿಧಾನಕ್ಕೆ ಆ ಕಾಂಗ್ರೆಸ್ ಕುಸಿತಾ ಕುಸಿತಾ ಬಂದು ಇವತ್ತು 30-40 ಸೀಟ್ ಬಂದಿತ್ತು. ಅದು ಈ ಸಲ ಯಾಕಾಯ್ತಪ್ಪ ಅಂದರೆ ಜನಸಂಪರ್ಕ, ಜನ ತಮ್ಮ ಸಮಸ್ಯೆಗಳು ಹೇಳಿದಾಗ ಸಹಜವಾಗಿ ಅದಕ್ಕೆ ರಾಹುಲ್ ಗಾಂಧಿಯವರು ಸ್ಪಂದಿಸಿ ಕೆಲವೊಂದಷ್ಟೇನೋ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಜನ ನಿರ್ಧಾರಗಳು. ಇವತ್ತು ಗೋಕಾಕದಂಥ ಜನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಇಲ್ಲಿ ನಾಯಕರಾದರೂ ಸಹಿತ ಜನ ಸಂಪರ್ಕ ಮಾಡಬೇಕು, ಭೇಟಿ ಆಗಬೇಕು, ಅವ್ರ ವಿಚಾರಗಳನ್ನು ಕೇಳಬೇಕು. ಕೇಳಿದಾಗ ಸಹಜವಾಗಿ ಅವರಿಗೆ ಹೌದು ಪಲ ಇದನ್ನು ಮಾಡಿದ್ರೆ ಯೋಗ್ಯ ಆಗ್ತದೆ, ಇಂಥ ಪರಿಸ್ಥಿತಿ ಬಂದ ಏನು ಮಾಡ್ಬೋದು. ಇನ್ನೂ ಆಗ್ಯದ 2019 ಇನ್ನೊಂದು ಪರಿಹಾರ ಸಿಕ್ಕಿಲ್ಲ ಆದವ್ರಿಗೆ. ಈಗ ಮತ್ತೊಂದು ಬರ್ತಾ ಇದೆ, ಮತ್ತೊಂದು ದೆಹವಾಗಿ ಭೂತಾಗಿ ಬರ್ತಾ ಇದೆ. ಈಗಾಗಲೇ ಆ ಪಾಪ ಅಶೋಕ್ ಗುಲ್ಲನ್ ಅಂತವ್ರು ಫೋನ್ ಮಾಡಿ ಹೇಳಿದ್ರು ನಿಧಾನ ನೀರು ಎತ್ತಾಗ್ತಾ ಇದ್ದಾರೆ, ಈ ಸಲ ಏನಾಗ್ತದೆ ಗೊತ್ತಿಲ್ಲ ಅಂತ. ಪಾಪ ಅವ್ರು ದೆವಳ ಎದ್ದಿದ್ದಾರೆ ಈಗಾಗಲೇ, ಇಂಥವ್ರು ಅನೇಕರು ಫೋನ್ ಮಾಡಿ ಕೇಳ್ತಾ ಇದ್ರು ಏನು ಮಾಡೋದು ಈಗ ಏನು ಮಾಡೋದು. ಅದಕ್ಕೆ ಇಂಥವ್ರು ಪಾಪ ಭಯ ಪಡ್ತಿರ್ತಾರೆ, ಅವ್ರಿಗೆ ಅಂಥವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ನಮ್ಮ ಇಲ್ಲಿಯ ಆಡಳಿತದ ಯಾರೂ ಇಲ್ಲ. ಅವರೊಂದು ಕಾಳಜಿ ವಹಿಸಿದ್ರೆ ಇಂಥ ಪಾಪ ಅವರು ಅಶೋಕ್ ಗುಲ್ ಅವರು ಎಜುಕೇಟೆಡ್ ಇದ್ದಾರೆ ಮಾತಾಡಿದರು. ಇನ್ನು ಪಾಪ ಎಷ್ಟೋ ಜನ ಬಡವರು ಇದ್ದಾರೆ, ಅವ್ರ ಬದುಕು ನಾಳೆ ಹೆಂಗಪ್ಪ ಗೊತ್ತಿಲ್ಲ. ಮುಂಜಾನೆ ಸಾಯಂಕಾಲ ದೂರ 200-300 ಪಗಾರ ಬರ್ತಿರ್ತದೆ. ಅಸಂಘಟಿತ ಕಾರ್ಮಿಕರು ಸಾಕಷ್ಟು ಇದ್ದಾರೆ, ಅವನ್ನೆಲ್ಲ ಬದುಕಿಸೋ ಕೆಲಸನೂ ಈ ಒಂದು ಆಡಳಿತಾರೂಢ ಅಥವಾ ರಾಜಕಾರಣಿ ಅಥವಾ ನಾಯಕರದ್ದು ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವರು ಜನಸಂಪರ್ಕ ಮಾಡ್ತಾ ಅಂದ್ರೆ ಮಾತ್ರ ಇನ್ನೂ ನಾಯಕರಾಗಿ ಬೆಳಿಬಹುದೇನೋ. ಖಂಡಿತ. ಎಸ್ ಕೇಳಿದ್ರಲ್ವಾ, ಇದು ಒಂದು ಚರ್ಚೆಯ ವಿಚಾರ ಆಗಿತ್ತು. ಈ ಒಂದು ಮಳೆಯಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದು ಹೇಗೆ, ಅಥವಾ ಯಾವ ರೀತಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು? ಸ್ಥಳೀಯ ಆಡಳಿತದವರಾಗಿರ್ಬೋದು, ಶಾಸಕರಾಗಿರಬಹುದು, ಜನಪ್ರತಿನಿಧಿಗಳಾಗಿರ್ಬೋದು, ಜೊತೆಗೆ ಜನರು ಕೂಡ ಎಚ್ಚೆತ್ತುಕೊಂಡು ತಮ್ಮ ಸಮಸ್ಯೆಯ ಬಗ್ಗೆ ಪರಿಹಾರ ಹುಡುಕುವ ಒಂದು ಪ್ರಾಮಾಣಿಕ ಪ್ರಯತ್ನ, ಜೊತೆಗೆ ಸರಿಯಾದ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಕನ್ಕ್ಲೂಷನ್. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ನಿಮ್ಮ ಊರಿನಲ್ಲಿಯೂ ಯಾವ್ದಾದ್ರೂ ಸಮಸ್ಯೆಗಳಿತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಚಾನೆಲ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಸಮಸ್ಯೆ ಗಂಭೀರವಾಗಿದ್ರೆ ಖಂಡಿತವಾಗ್ಲೂ ನಮ್ಮ ತಂಡ ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.